ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀನಿ. ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ನೆನ್ನೆ ಬ್ಲಾಗ್ ಅಲ್ಲೇ ಹೇಳಿದ್ದೆ ಇವತ್ತಿನ ಡೇ ಬ್ಲಾಗ್ ಯಾವುದು ಏನು ಇತ್ತ ಅಂತ. ಹಾಗಾಗಿ ತುಂಬಾ ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ತಮ್ಮನೇಲ್ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ. ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡುವ ಬ್ಲಾಗ್ ಆಗಿದೆ. ಅದು ಯಾವ ಪ್ರಶ್ನೆ ಅಂದ್ರೆ ಪೂಜಾ ರೂಮ್ ಅಂತ ಹೇಳ್ಬೋದು. ನಾನು ದೇವರ ಮನೆ ಮುಂದೆನೆ ಕೂತ್ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ಮೆಲ್ಲ ಪ್ರಶ್ನೆಗಳು ಪೂಜಾ ರೂಮ್ ಬಗ್ಗೆ ಇತ್ತು. ಅದಕ್ಕೆ ಸಪ್ರೇಟ್ ಬ್ಲಾಗ್ ಅಲ್ಲೇ ನಿಮ್ಗೆ ಉತ್ತರ ಕೊಟ್ಬಿಡೋಣ, ಯಾಕಂದ್ರೆ ಸುಮಾರು ಪ್ರಶ್ನೆಗಳು ಬಂದಿತ್ತು, ಸುಮಾರು ಕಮೆಂಟ್ಗಳು ಬಂದಿತ್ತು ಇದ್ರ ಬಗ್ಗೆ. ನನಗೆ ಪದೇ ಪದೇ ಕೇಳ್ತಾನೆ ಇದ್ರಿ, ತುಂಬಾ ರಿಕ್ವೆಸ್ಟೆಡ್ ಆಗಿ ತುಂಬಾ ಪದೇ ಪದೇ ಬರ್ತಾ ಇದ್ದಂತಹ ಕಮೆಂಟ್ನ ನಾನು ನೋಟ್ ಮಾಡಿಟ್ಕೊಂಡು ಅದಕ್ಕೆ ಇವತ್ತು ಪೂರ್ತಿ ನಿಮ್ಗೆ ಉತ್ತರ ಕೊಡೋಣ ಅಂತ ಹೇಳಿ ಕೊಡ್ತಾ ಇರೋವಂಥದ್ದು. ಅದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೊಡೋಣ. ನಿಮ್ಮ ಪ್ರಶ್ನೆಗಳನ್ನ ಆಲ್ಮೋಸ್ಟ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲನೂ ಕೂಡ ಇವಾಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಅದಿತ್ತು ಅಂದರೆ ನಿಮ್ಮ ದೇವ್ರ ಮನೆ ಯಾವ ಕಡೆ ಇದೆ ಅಂತ. ನಮ್ಮ ದೇವ್ರ ಮನೆ ಇರೋದು ಪೂರ್ವದ ಬಾಗಿಲು ಕಡೆ, ಅಂದರೆ ನಮ್ಮ ಮೇನ್ ಡೋರ್ ಇರೋದು ಪೂರ್ವದ ಬಾಗಿಲು. ಹಾಗಾಗಿ ಡೋರ್, ದೇವ್ರ ಮನೆ ಡೋರು ಕೂಡ ಪೂರ್ವದ ಸೈಡೇ ಇರುವಂಥದ್ದು. ಬಟ್ ಇದು ಬಂದು ನಾವು ಈ ಕಡೆ ಸೌತ್ ಸೈಡಲ್ಲಿ ಎಡ್ಜ್, ಅಂದರೆ ಆ ಕಡೆ ನಾರ್ತ್ ಬರುತ್ತೆ, ಈ ಕಡೆ ಸೌತ್ ಬರುತ್ತೆ. ಇದು ಈಸ್ಟು ಹಾಗೆ ವೆಸ್ಟು. ಎಷ್ಟೋ ಜನ ನಿಮ್ಮದು ವೆಸ್ಟ್ ಸೈಡ್ ಇರುವಂಥದ್ದು ಈಸ್ಟ್ ಫೇಸಿಂಗ್ ಅಲ್ವಾ ಅಂತೀರಾ, ಹೌದು. ಬಟ್ ನಾವು ಸೌತ್ ಸೈಡ್ ಎಡ್ಜಲ್ಲಿ ಒಂದು ಇಡೀ ಹೋಲ್ ಮನೆ ಹೇಳಿದ್ರೆ ಈ ಒಂದು ಸೌತ್ ಸೈಡಲ್ಲಿ ಈಸ್ಟ್ ಫೇಸಿಂಗ್ ಆಗಿ ಇಟ್ಟಿರುವಂತಹ ಪೂಜಾ ರೂಮ್. ಮತ್ತು ಪೂಜಾ ರೂಮಿನ ಅಗಲ ಎಷ್ಟು? ನಮ್ಮ ಪೂಜಾ ರೂಮಿನ ಅಗಲ ಬಂದರು ಅಗಲ ಬಂದು 4x4, ಅಂದರೆ 4 ಅಡಿ ಉದ್ದ 4 ಅಡಿ ಅಗಲ ಅಷ್ಟೇ ಇರೋದು. ಪೂರ್ತಿ ಕಂಪ್ಲೀಟ್ ವುಡ್ಡಲ್ಲಿ ಮಾಡಿಸಿರುವಂಥದ್ದು. ಜೊತೆಗೆ ನಾವು ಸೈಡಲ್ಲಿ ಇಟ್ಟಿರೋದ್ರಿಂದ ಪೂಜಾ ರೂಮ್ನ ಒಂದು ಸೈಡ್ ಡೋರ್ ಇಟ್ಕೊಂಡಿದ್ದೀವಿ, ಫೋಲ್ಡೆಬಲ್ ಮಾಡಿ ಪೂಜಾ ರೂಮ್ದು ಡೋರ್ ಒಂದು ಸೈಡ್ ಹಾಕೋಬೋದು ಅಂತ ಒಂದು ಸೈಡ್ ಇಟ್ಟಿದ್ದೀವಿ. ತುಂಬ ದೊಡ್ಡದಾಗೇನಿಲ್ಲ, ನೀವೇ ನೋಡ್ಬೋದು ಹೇಗಿದೆ ನಮ್ಮ ಪೂಜಾ ರೂಮ್ ಅಂತ. ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಹಣ್ಣಿನ ತಟ್ಟೆ ಏನಾದರೂ ಇಡ್ಬೋದು ಅಷ್ಟೇ. ನಾವು ಹೊರಗಡೆ ನಿಂತ್ಕೊಂಡೇ ಪೂಜೆ ಮಾಡಬೇಕು, ಏನೇ ಮಾಡೋದಿದ್ರು ಹೊರಗಡೆ ನಿಂತ್ಕೋಬೇಕು. ಹಾಗೆ ನೀವು ಪೂಜಾ ರೂಮ್ ಕೆಳಗಡೆ ಒಂದು ಡೋರ್ ಟೈಪ್ ಕಾಣಿಸ್ತಾ ಇದೆ, ಅಲ್ಲಿ ಬಂದು ನಾನು ದೇವ್ರದ್ದು ಪೂಜಾ ರೂಮ್ದು ಏನಂತ ಹೇಳ್ತಾರೆ ಗಂಧದ ಕಡ್ಡಿ ಆಗ್ಬೋದು, ಕರ್ಪೂರ, ಪ್ರತಿಯೊಂದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಸ್ಪೇಸ್ನ ಯೂಸ್ ಮಾಡಿದ್ದೀವಿ. ಇಷ್ಟೇ ನಮ್ಮ ಪೂಜಾ ರೂಮ್ ಇರುವಂಥದ್ದು. ಪುಟ್ಟದಾಗಿ ಚೊಕ್ಕದಾಗಿ ಚೆನ್ನಾಗಿದೆ, 4 ಅಡಿ ಆಗಲ 4 ಅಡಿ ಉದ್ದದಲ್ಲಿ ಇರುವಂಥದ್ದು. ಹಾಗೆ ನಿಮ್ಮ ಪ್ರಶ್ನೆ ಇವಾಗ, ಡೈಲಿ ಪೂಜೆ ಮಾಡ್ತೀರಾ ಅಂತ. ಹೌದು, ಡೈಲಿ ಪೂಜೆ ಮಾಡ್ತೀವಿ, ಆದರೆ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹೇಗೆ ಟೈಮ್ ಇರುತ್ತೋ ಹಾಗೆ ಬೆಳಗ್ಗೆ ಹೊತ್ತು ಬೇಗ ಕೆಲಸ ಆದರೆ ಬೇಗ ಪೂಜೆ ಮಾಡ್ತೀನಿ, ಇಲ್ಲ ಅಂತಂದರೆ ಸಂಜೆ ಹೊತ್ತಂತೂ ಕಂಪಲ್ಸರಿ ಪೂಜೆ ಮಾಡ್ತೀನಿ. ನೆಕ್ಸ್ಟು, ಎಷ್ಟು ದಿನಕ್ಕೊಮ್ಮೆ ಪೂಜಾ ರೂಮ್ ಕ್ಲೀನ್ ಮಾಡ್ತೀರಾ ಅಂತ. 15 ದಿನಕ್ಕೆ ಒಂದು ಸರಿ ಪೂಜಾ ರೂಮ್ ಕ್ಲೀನ್ ಮಾಡ್ತೀನಿ, ತಿಂಗಳಿಗೆ 2 ಸರಿ. ಅದರಲ್ಲೂ ಶುಕ್ರವಾರ ಮಂಗಳವಾರ ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ. ಅದರ ಹಿಂದಿನ ದಿನಗಳಲ್ಲಿ ಸೋಮವಾರ, ಬುಧವಾರ, ಗುರುವಾರ ಇಂಥ ಒಂದು ದಿನಗಳಲ್ಲಿ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ, ತಿಂಗಳಿಗೆ 2 ಸರಿ, ಓಕೆನಾ. ನೆಕ್ಸ್ಟು, ಕಳಶದ ಅಕ್ಕಿ ಏನು ಮಾಡ್ತೀರಾ, ಅಂದರೆ ಕಳಶ ಇಟ್ಟಿದ್ದೀವಲ್ವ ಅದ್ರ ಕೆಳಗಡೆ ಇಟ್ಟಿರೋ ಅಕ್ಕಿನ ಏನು ಮಾಡ್ತೀರಾ ಅಂತ. ಆ ಅಕ್ಕಿನ ನಾನು ಫ್ರೆಂಡ್ಸ್ ಒಂದು ಅನ್ನ ಸಾರು, ಅಂದರೆ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ, ಅಂದರೆ ವೆಜಿಟೇರಿಯನ್ಸ್ ಆಗಿ ತರಕಾರಿ ಸಾರು, ಬೇಳೆ ಸಾರು ಈ ಥರ ಏನಾದರೂ ಮಾಡಿದಾಗ ಆ ಟೈಮಲ್ಲಿ ಅನ್ನಕ್ಕೆ ಬಳಸ್ತೀನಿ. ಇಲ್ಲ ಅಂತಂದರೆ ಯಾವಾಗಲಾದರೂ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವೀಟ್ ಪೊಂಗಲ್ಗೆ ಯೂಸ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಬಂದು ತೆಂಗಿನಕಾಯಿ ಏನು ಮಾಡ್ತೀರಾ, ತೆಂಗಿನಕಾಯಿನೂ ಅಷ್ಟೇ ನಾನು ಪಲ್ಯ, ಅಂದರೆ ತರಕಾರಿ ಪಲ್ಯ, ಬೇಳೆ ಸಾಂಬಾರು ಇರ್ತಾರಲ್ವ ಏನಾದರೂ ಸಾಂಬಾರು ಮಾಡಬೇಕಾದ್ರೆ ಯೂಸ್ ಮಾಡ್ಕೋತೀನಿ. ಅದು ವೆಜ್ ಅಡುಗೆ ಆಗಿರಬೇಕು ಅಂತ, ಅದಕ್ಕೆ ಮಾತ್ರ ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ತೀನಿ. ನಾನ್ ವೆಜ್ ಅಡುಗೆಗೆ ಯಾವುದೇ ಕಾರಣಕ್ಕೂ ಕಳಶದ ಅಕ್ಕಿ ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು ಯೂಸ್ ಮಾಡೋದಿಲ್ಲ. ಎಷ್ಟು ದಿನಕ್ಕೊಂದ್ಸರಿ ತೆಂಗಿನಕಾಯಿನ ಚೇಂಜ್ ಮಾಡ್ತೀರಾ? ತಿಂಗಳಿಗೆ ಒಂದೇ ಸರಿ ನಾನು ತೆಂಗಿನಕಾಯಿನ ಚೇಂಜ್ ಮಾಡೋದು, ಕಳಶದ ಅಕ್ಕಿ ಮಾತ್ರ ತಿಂಗಳಿಗೆ 2 ಸರಿ ಚೇಂಜ್ ಮಾಡ್ತೀನಿ, ತೆಂಗಿನಕಾಯಿ ಮಾತ್ರ ಒಂದೇ ಸರಿ. ಅಂದರೆ ನೀವು ತೆಂಗಿನಕಾಯಲ್ಲಿ ನೀರಿದೆಯಾ ಇಲ್ವಾ ನೋಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾಕೆ ತುಂಬ ಕಾಯಲ್ಲಿ ತುಂಬ ನೀರಿರೋ ಥರ ಇಟ್ಟರೆ ಒಂದು ತಿಂಗಳವರೆಗೂ, ಏನು 2 ತಿಂಗಳವರೆಗೂ ಇಟ್ಟರು ತೆಂಗಿನಕಾಯಿ ಒಳಗಡೆ ನೀರು ಹಾಗೆ ಇರುತ್ತೆ, ಕಾಯಿ ಕೂಡ ಹಾಳಾಗೋದಿಲ್ಲ. ಬಟ್ ನೀವು ಶೇಕ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ನೀರಿದೆಯಾ ಇಲ್ವಾ ಅಂತ. ನೀರೇನಾದರೂ ಇಲ್ಲ ಅಂತಂದರೆ ನೀವು ತಿಂಗಳಿಗೆ 2 ಸರಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ತುಂಬ ನೀರಿರೋದಿಟ್ಟರೆ ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಹೇಳ್ಬಿಡ್ಬೇಕು ನಿಮಗೆ, ಕಳಶನ ಸುಮ್ಮನೆ ಇಡೋ ಅಂಥದ್ದಲ್ಲ ಫ್ರೆಂಡ್ಸ್.
ಎಲ್ಲರೂ ಕೈ ಇಡ್ತಾರೆ ಅಥವಾ ಎಲ್ಲರೂ ಎಲೆ ಇಡ್ತಾರೆ ಹಂಗೆ ಹಿಂಗೆ ಅಂತಲ್ಲ, ಅಥವಾ ಪದ್ಧತಿನೇ ನಮ್ಮ ಪದ್ಧತಿನೇ ಇರಬೇಕೇನೋ ತೆಂಗಿನಕಾಯಿ ಇಡೋಕ್ಕೆ, ಇಲ್ಲ ಅಂತಂದರೆ ಇಡಬಾರ್ದು ಅಂತೇನೋ ಅನ್ನೋ ಥರ ಇರುತ್ತೆ. ನನ್ನ ಅಮ್ಮ ಮನೇಲಾಗಲಿ ಅಥವಾ ನನ್ನ ಗಂಡ ಮನೇಲಾಗಲಿ ಇಬ್ಬರೂ ಕೂಡ ತೆಂಗಿನಕಾಯಿನ ಇಡೋದಿಲ್ಲ. ಇದು ನಾನೇ ಒಂದೇನಂತ ಹೇಳ್ತಾರೆ, ಏನೋ ನನಗೆ ಬರೀ ಕಲಶ ಇಟ್ಟು ಎಲೆ ಇಟ್ಟು ಪೂಜೆ ಮಾಡೋಕ್ಕೆ ಮನಸ್ಸು ಒಪ್ತಾ ಇರಲಿಲ್ಲ, ನನಗೆ ಒಂದು ಪರಿಪೂರ್ಣವಾಗಿ ಕಾಣಿಸ್ತಾ ಇರಲಿಲ್ಲ ದೇವ್ರ ಮನೆ. ಹಾಗಾಗಿ ಮದುವೆ ಆದಮೇಲೆ ನಾನೇ ಅಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ಅಂತ ಹೇಳ್ಬೋದು, ಒಂದು ವರ್ಷ ಹಾಗೆ ಹೆಂಗೋ ಮಾಡಿದೆ, ಬಟ್ ಆಮೇಲೆ ನನಗೆ ಯಾಕೋ ಅದು ಪರಿಪೂರ್ಣ ಅನಿಸ್ತಿರ್ಲಿಲ್ಲ. ಹಾಗಾಗಿ ಒಂದು ಒಂದು 11 ವರ್ಷದಿಂದ ಅಂತ ಹೇಳ್ಬೋದು, 11 ವರ್ಷದಿಂದ ನಾನು ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ಕೊಂಬರ್ತಾ ಇದ್ದೀನಿ. ನಾನೇ ಸ್ವತಃ ಇಟ್ಟಿದ್ದು, ನಿಮಗೆ ಪದ್ಧತಿ ಇದ್ರೇ ಇಡಬೇಕು ಇಲ್ಲಾಂದ್ರೆ ಇಲ್ಲ ಅನ್ನೋದೆಲ್ಲ ಮುಖ್ಯ, ನೀವು ಏನನ್ನು ಶುರು ಮಾಡ್ತೀರಾ ಅಲ್ವಾ ಅದನ್ನು ಎಷ್ಟು ಮಟ್ಟಿಗೆ ಶ್ರದ್ಧೆ ಭಕ್ತಿಯಿಂದ ಮುಂದುವರಿಸ್ಕೊಂಡು ಹೋಗ್ತೀರಾ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನನ್ನ ಕೈಲಾಗಿದೆ ಇಟ್ಟಿದ್ದೀನಿ ಮಾಡಿದ್ದೀನಿ, ನನ್ನ ನಂತರ ಆಗೋದಿಲ್ಲ ಅಯ್ಯೋ ಬಿಡು ಕಾಯಿ ಸಿಕ್ಕಿಲ್ಲ ಅಂತ ಹೇಳೋ ತೆಗೆಯೋದು, ಆಮೇಲೆ ಹಾಗೆ ಪೂಜೆ ಮಾಡೋದು, ಈ ಥರದ್ದು ಮಾಡಿದರೆ ಕೆಟ್ಟದಾಗಬಹುದೇನೋ, ಬಟ್ ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ ಒಂದು ಒಳ್ಳೆಯದಾಗತ್ತೆ, ಏನೋ ತೊಂದರೆ ಆಗೋದಿಲ್ಲ ನನ್ನ ಪ್ರಕಾರ. ಓಕೆ, ನಿಂಬೆ ಹಣ್ಣನ್ನು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ಅಂತ, ನಿಂಬೆ ಹಣ್ಣನ್ನು ಫ್ರೆಂಡ್ಸ್ ನಾನು ಬಂದು ತಿಂಗಳಿಗೆ 2 ಸರಿ ಚೇಂಜ್ ಮಾಡ್ತೀನಿ. ನೀರು ಮಾತ್ರ ವಾರಕ್ಕೆ 1-3 ಸರಿ ನಿಂಬೆ ಹಣ್ಣಿನ ಲೋಟದಲ್ಲಿ ನೀರು ಇರೋದಲ್ಲ ಆ ನೀರನ್ನು ಗಿಡಕ್ಕೆ ಹಾಕಿ ಮತ್ತೆ ಹೊಸ ನೀರನ್ನು ತುಂಬಿ ನಿಂಬೆ ಹಣ್ಣನ್ನು ಇಡ್ತಿರ್ತೀನಿ. 15 ದಿನದವರೆಗೂ ನೀರಲ್ಲಿ ಏನೂ ಆಗೋದಿಲ್ಲ, ನೀರು ಚೇಂಜ್ ಮಾಡಿ ಇಡ್ತಾ ಇದ್ರೆ ತುಂಬ ಚೆನ್ನಾಗೇ ಇರುತ್ತೆ. ಆ ನಿಂಬೆ ಹಣ್ಣನ್ನು ನಾನು ಗಿಡಕ್ಕೆ ಹಾಕುವಂಥದ್ದು, ಗಿಡಗಳಿಗೆ ಹಾಕ್ಬಿಡ್ತೀನಿ, ಇನ್ನೆಲ್ಲೂ ಹೊರಗಡೆ ಹಂಗೆಲ್ಲ ಬಿಸಾಕೋದಿಲ್ಲ. ನಮ್ಮ ಪಾಟ್ಗಳು ತುಂಬ ಇದ್ದಾವೆ, ಪಾಟಲ್ಲಿ ಹಾಕೋತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಂತರ ಇನ್ನೊಂದೇನಪ್ಪ ಅಂದರೆ ನಿಂಬೆ ಹಣ್ಣನ್ನು ನೀವು ನೀರಿಗೆ ಹಾಕ್ಬೇಕಾದ್ರೆ ಯಾವ ಥರ ನಿಂಬೆ ಹಣ್ಣು ತೊಗೋಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು, ಕಹಿಯಾಗಿರಬೇಕು, ಮತ್ತು ಸುತ್ತ ಪೂರ್ತಿ ನೀಟಾಗಿ ಕ್ಲೀನಾಗಿರಬೇಕು, ಎಲ್ಲೂ ಕೂಡ ಕಪ್ಪು ಚುಕ್ಕಿ ಇರೋದಾಗಲಿ ಅಥವಾ ಪಿಚ್ಕ ಅನ್ನೋದಾಗಲಿ ತುಂಬ ಹಣ್ಣಾದಂಗೆ ಇರೋದಾಗಲಿ ಹಾಕಿದರೆ ಅದು 3 ದಿನಕ್ಕೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣನ್ನು ನೋಡಿ ಹಾಕಿ. ನಿಂಬೆಹಣ್ಣು ಇಡೋದು ಯಾವುದಕ್ಕಪ್ಪ ಅಂತಂದರೆ ಮನೆಗೆ ಏನು ದೃಷ್ಟಿ ಆಗದೆ ಇರಲಿ ಅಂತ, ಯಾಕಂದರೆ ಮನೆಗೆ ಬರೋರು ಎಷ್ಟು ಚೆನ್ನಾಗಿದೆ ಮನೆ ಅಥವಾ ಏನಾದರೂ ಚೆನ್ನಾಗಿದೆ ಹಾಗೆ ಅಂತ ಏನಾದರೂ ಅಂದ್ಕೊಳ್ಳೋದಿದ್ರೆ ಅವ್ರು ಯಾವುದು ಕೂಡ ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿ ನಿಂಬೆಹಣ್ಣನ್ನು ದೇವ್ರ ಮನೇಲಿ ಇಡೋವಂಥದ್ದು ಅಷ್ಟೆ, ಇನ್ನೇನಿಲ್ಲ. ಅದನ್ನು ನೀವು ಚೆನ್ನಾಗಿರೋ ನಿಂಬೆಹಣ್ಣ ಇಟ್ಟರೆ 15 ದಿನಕ್ಕೊಂದ್ಸರಿ ಚೇಂಜ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ವಾರ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಜೊತೆಗೆ ನೀರನ್ನಂತೂ ಕಂಪಲ್ಸರಿ ವಾರಕ್ಕೆ 3 ದಿನ ಚೇಂಜ್ ಮಾಡಿ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಬಂದು 3 ದೀಪ ಹಚ್ಚಬಹುದಾ ಅಂತ, 3 ದೀಪನೂ ಕೂಡ ಆರಾಮ್ಸೆ ಹಚ್ಬೋದು. ನೀವೇನು ಕಾಮಾಕ್ಷಿ ದೀಪ ಇದೆ ಆ ಕಾಮಾಕ್ಷಿ ದೀಪ ಬಂದು ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ, ಅದು ನಿಮಗೆ ಕೌಂಟ್ ಆಗೋದಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಕಾಮಾಕ್ಷಿ ದೀಪನ ಜೊತೆ ಹಚ್ಚಬಾರ್ದು, ಒಂದೇ ದೀಪ ಹಚ್ಚಬೇಕು. ಹಾಗಾಗಿ ನೀವು 3 ದೀಪ ಹಚ್ಚಿದ್ರೆ ಏನೂ ತೊಂದರೆ ಇಲ್ಲ, ಆರಾಮ್ಸೆ ಹಚ್ಬೋದು. ಕಾಮಾಕ್ಷಿ ದೀಪನೇ ಸಪ್ರೇಟ್ ತೊಳೆಯೋಂಥದ್ದು ಅಥವಾ ಅದನ್ನೇ ಕ್ಲೀನ್ ಮಾಡೋವಂಥದ್ದು ಏನೂ ಇಲ್ಲ, ನಾನು ಎಲ್ಲನೂ ಒಂದೇ ಸರಿ ಫ್ರೆಂಡ್ಸ್ 15 ದಿನಕ್ಕೊಂದ್ಸರಿ ಚೇಂಜ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಡೋವಂಥದ್ದು. ಅದು ಬಿಟ್ಟು ವಾರನೂ ಅಥವಾ ಪ್ರತಿ ವಾರನೂ ಕಾಮಾಕ್ಷಿ ದೀಪ ತೊಳೆಯೋಂಥದ್ದು ಹಾಗೆಲ್ಲ ಏನೂ ಇಲ್ಲ. ಮತ್ತು ದೇವ್ರಿಗೆ ನೈವೇದ್ಯ ದಿನ ಮಾಡಿಡ್ತೀರಾ ಅಂತ, ಇಲ್ಲ ಫ್ರೆಂಡ್ಸ್, ನಾನು ದಿನ ನೈವೇದ್ಯ ಮಾಡಿಡೋದಿಲ್ಲ. ಮನೇಲಿ ಏನಾದರೂ ಹಣ್ಣಿದ್ರೆ ಇಟ್ಟು ಪೂಜೆ ಮಾಡ್ತೀನಿ, ಇಲ್ಲ ಅಂತಂದರೆ ಹಬ್ಬಗಳಲ್ಲಿ ನೈವೇದ್ಯ ಮಾಡು ಇಟ್ಟು ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಹೂವ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡೋ ಅಂಥದ್ದು ಅಷ್ಟೆ. ಅರಶಿನದ ತಾಳಿ ಬಳೆ ಎಲ್ಲ ಯಾವಾಗ ಚೇಂಜ್ ಮಾಡ್ತೀರಾ ಅಂತ, ಅರಶಿನದ ಕಳಶಕ್ಕೆ ನಾನು ಅರಶಿನದ ಕೊಂಬು ಏನು ಬರುತ್ತೆ ಅದನ್ನು ಕಟ್ಟಿದ್ದೀನಿ. ನೀವು ಬೇಕಾದರೆ ಚಿನ್ನದ ತಾಳಿನೇ ಬೇಕಾದರೂ ಹಾಕಬಹುದು, ಬಟ್ ಅರಶಿನದ ಕೊಂಬು ಏನಿದೆ ಅದನ್ನು ನಾನು 11 ಎಳೆ ದಾರ, ಅಂದರೆ ಹೂವು ಕಟ್ತೀವಲ್ಲ ದಾರ, ಆ ದಾರನ 11 ಎಳೆ ದಾರ ತೊಗೊಂಡು ಅದಕ್ಕೆ ಅರಶಿನ ಎಲ್ಲ ಹಚ್ಚಿ ಕೊಂಬನ್ನು ಕಟ್ಟಿರೋವಂಥದ್ದು. ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅರಶಿನದ ಹೊಸ ಅರಶಿನದ ತಾಳಿ ಜೊತೆಗೆ ಬಳೆ ಇಟ್ಟರೆ ಫ್ರೆಂಡ್ಸ್, ಇನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ನಾನು ಅದಕ್ಕೆ ಮತ್ತೆ ಹೊಸದು ಹಾಕುವಂಥದ್ದು. ಯಾಕಂದರೆ ನಾವು ಅರಶಿನದ ಕೊನೆ ಕಟ್ಟಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಅದು ಹುಳ ಆಗಿಬಿಡತ್ತೆ, ನೋಡಿ ಚೆನ್ನಾಗಿರೋದು ಕಟ್ಟಬೇಕು. ಪ್ರತಿ ಸರಿ ನಾವು 15 ದಿನಕ್ಕೊಂದ್ಸರಿ ಏನು ಚೇಂಜ್ ಮಾಡ್ತೀವಲ್ವ ಆ ಟೈಮಲ್ಲಿ ಅರಶಿನದ್ದು ಕೊಂಬಿಗೆ ಅರಶಿನ ಹಚ್ತಾ ಇರಬೇಕು, ಫುಲ್ಲು ಅರಶಿನ ಹಚ್ಚಿ ಕುಂಕುಮ ಇಡಬೇಕು. ಹಂಗಿಡೋದ್ರಿಂದ ಹುಳ ಎಲ್ಲ ಆಗೋದಿಲ್ಲ, 1 ವರ್ಷದವರೆಗೂ ಚೆನ್ನಾಗೇ ಇರುತ್ತೆ. ಮತ್ತು ನೀರೆಲ್ಲ ಬೀಳಬಾರ್ದು ಅರಶಿನದ ಕೊಂಬಿಗೆ, ಆ ಥರ ಎಲ್ಲನೂ ಮೇಂಟೈನ್ ಮಾಡಬೇಕು. ಹಾಗೆಲ್ಲ ಮೇಂಟೈನ್ ಮಾಡಿದ್ರೆ ವರ್ಷದವರೆಗೂ ಚೆನ್ನಾಗಿರುತ್ತೆ. ಬಳೆನೂ ಅಷ್ಟೇ, ನನಗೊಂದು 35 ಸಂಕೇತವಾಗಿ ಇರಲಿ ಅಂತ ಹೇಳಿ ನಾನು
ತಾಳಿ ಕಲಶಕ್ಕೆ ಜೊತೆಗೆ ಬಳೆ ಎಲ್ಲ ಇಟ್ಟಿರೋವಂಥದ್ದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಫಸ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಇದು ಕೆಲವೊಂದನ್ನು ನಾನು ಹೇಳಿಲ್ಲ ಆ ವ್ಲಾಗಲ್ಲಿ, ಹಾಗಾಗಿ ನಿಮ್ಮ ಪ್ರಶ್ನೆ ಆಗಿತ್ತು, ಉತ್ತರ ಕೊಡ್ತಾರೆ ಅಷ್ಟೇ. ನಂತರ ಪೀರಿಯಡ್ಸ್ ಟೈಮಲ್ಲೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ, ಎಷ್ಟು ದಿನ ಆದಮೇಲೆ ದೇವ್ರ ಮನೆಗೆ ಬರ್ತೀರಾ ಅಂತ. ಪೀರಿಯಡ್ಸ್ ಟೈಮಲ್ಲಿ ಫ್ರೆಂಡ್ಸ್ ನಾನು ಬಂದು 5 ಡೇಸ್ ಕಂಪ್ಲೀಟ್ ಆಗೋವರೆಗೂ ದೇವ್ರ ಮನೆಗೆ ಬರೋದಿಲ್ಲ. ನಂತರ ಇನ್ನೊಂದು ಏನಪ್ಪ ಅಂದರೆ ನಾನು 7 ಡೇಸ್ ಆದಮೇಲೆ ದೇವ್ರ ಮನೇನ ಕ್ಲೀನ್ ಮಾಡೋದು. 5 ದಿನದವರೆಗೂ ದೇವ್ರ ಮನೆ ಬಾಗಿಲು ಹಾಕೇ ಇರ್ತೀನಿ ನಾನು ಓಡಾಡುವಂತಹ ಸಂದರ್ಭದಲ್ಲಿ ಅಥವಾ ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲಿ. ನಮ್ಮ ಮನೇಲಿ ಮನೆಯವರು ಅಥವಾ ಮಗಳು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪೂಜೆ ಮಾಡಬೇಕಾದ್ರೆ ಅವರು ಬಾಗಿಲು ತೆಗೆದು ಪೂಜೆ ಮಾಡಿರ್ತಾರೆ, ಆ ಟೈಮಲ್ಲಿ ನಾನು ಬರೋದಿಲ್ಲ. ನಾನು ಯಾವಾಗಲೂ 5 ದಿನ ಕಂಟಿನ್ಯೂಸ್ ನಾನು 5 ದಿನ ತಲೆಗೆ ಸ್ನಾನ ಮಾಡ್ತೀನಿ. ಅದು ಹೆಣ್ಮಕ್ಳಿಗೆ 1 to 5 ಡೇಸ್ವರೆಗೂ ಆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ 3 ಡೇಸ್ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದು ಪೂಜೆ ಮಾಡೋದು ಅದೆಲ್ಲ ಇಲ್ಲ ನಂದು. 5 ಡೇಸ್ ಕಂಪ್ಲೀಟ್ ಆಗಬೇಕು. ನಂತರ 7 ಡೇಸಿಗೆ ನಾನು ಇಡೀ ಹೋಲ್ ದೇವ್ರ ಮನೇನ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ ತೆಂಗಿನಕಾಯಿ ಎಲ್ಲನೂ ಹೊಸದಾಗಿ ಇಟ್ಟು ಎಲ್ಲನೂ ಗಂಜಲ ಹಾಕಿ ದೇವ್ರ ಮನೆ ಸುತ್ತ ಒಳಗೆ ಹೊರಗೆ ಎಲ್ಲ ಒರೆಸಿ ಇಡೀ ಮನೆಗೆಲ್ಲನೂ ಕೂಡ ಗೋಮೂತ್ರನ ನೀರಲ್ಲಿ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿಬಿಟ್ಟು ಆ ನಂತರನೇ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡುವಂಥದ್ದು. ಹಾಗೆ ಕಳಶನೂ ಅಷ್ಟೇ, ಸುಮ್ಮನೆ ಹಾಗೆ ಇಡೋದಿಲ್ಲ ನಾನು. ಕೆಳಗಡೆ ಕಳಶ ನೀವೇನು ನೋಡ್ತಾ ಇದ್ದೀರಾ ಅದ್ರ ನೋಡ್ಬೋದು, ಅಲ್ಲಿ ಮಣೆ ಇಟ್ಟಿದ್ದೀನಿ. ಆ ಮಣೆ ಕೆಳಗಡೆ ನಾನು ರಂಗೋಲೆ ಹಾಕಿರ್ತೀನಿ ಫ್ರೆಂಡ್ಸ್. ಆ ರಂಗೋಲೆ ಯಾವ ರೀತಿ ಅಂದರೆ ಅರಶಿನ ಹಾಕಿರ್ತೀನಿ, ಅರಶಿನ ಹಾಕಿ ರಂಗೋಲೆ ಬಿಟ್ಟು ಆ ನಂತರ ಮತ್ತೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅದ್ರ ಮೇಲೆ ಮಣೆ ಇಟ್ಟು ನಾನು ಕಳಶ ಇಟ್ಟಿರೋವಂಥದ್ದು. ನೀವು ಬೇಕಾದರೆ ನಾನಂದರೆ ದೇವ್ರ ಫೋಟೋ ಎಷ್ಟು ಹೈಟ್ ಇದೆ ಅದಕ್ಕೆ ಹೈಟಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ಮಣೆ ಇಟ್ಟಿದ್ದೀನಿ. ನೀವು 2 ಸ್ಟೆಪ್ ಮಣೆ ಮಾಡ್ಕೊಂಡಿದ್ದೀನಿ, ನೀವಿಲ್ಲಾಂದರೆ ಒಂದೇ ಸ್ಟೆಪ್ಪಲ್ಲೇ ಮಣೆ ಇಟ್ಟು ಕಳಶ ಇಡ್ಬೋದು. ಬಟ್ ಯಾರೂ ಕೂಡ ನೀವು ಕಳಶನ ಡೈರೆಕ್ಟು ನೆಲಕ್ಕೆ ಇಡಕ್ಕೆ ಹೋಗಬೇಡಿ, ಅಕ್ಕಿ ಮೇಲೆ ಇಡಿ, ತುಂಬ ಒಳ್ಳೆಯದು. ಜೊತೆಗೆ ಮಂಗಳವಾರ ಶುಕ್ರವಾರ ಕಳಶನ ತೆಗಿಯೋಕ್ಕೆ ಹೋಗಬೇಡಿ. ವಿಳ್ಯದೆಲೆ ಏನು ನೀವು ಇಟ್ಟಿರ್ತೀರ ನಿಮ್ಮ ಮನೆ ಪದ್ಧತಿ ನಿಮ್ಮ ಇಷ್ಟ, ಅದು ಬರೀ ವಿಳ್ಯದೆಲೆ ಇರ್ಬೋದು ಅಥವಾ ಕಾಯಿ ಆಗ್ಬೋದು, ನೀವು ಏನಾದರೂ ಇಟ್ಕೊಳ್ಳಿ. ವಿಳ್ಯದೆಲೆ ಒಣಗ್ತಾ ಇದ್ದಂಗೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಮಂಗಳವಾರ ಶುಕ್ರವಾರ ಕಳಶ ಅಲ್ಲಾಡ್ಸೋದಾಗಲಿ ತಗಲಿಸೋದಾಗಲಿ ಅಥವಾ ತೆಗಿಯೋದಾಗಲಿ ಕಾಯಿ ತೆಗಿಯೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಹಿಂದಿನ ದಿನವೇ ನೀವು ಎಲೆ ಆಗ್ಬೋದು, ಏನು ಒಣಗಿರುತ್ತಲ್ವ ಎಲೆ ಎಲ್ಲ ತೆಗೆದು ಮತ್ತೆ ಹೊಸ ಎಲೆ ಇಟ್ಟು ಪೂಜೆ ಮಾಡ್ಬೋದು ಅಷ್ಟೇ. ಆದಷ್ಟು ಒಂದು ದೇವರು ಏನು ಇಡ್ತೀರಾ ನೀವು ಆ ಒಂದು ಜಾಗದಲ್ಲಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಬಿಟ್ಟು ಒಂದು ಮಣೆ ಇಟ್ಟು ಅದ್ರ ಮೇಲೆ ಕಳಶ ಇಟ್ಟು ಪೂಜೆ ಮಾಡಿ ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ. ಇಷ್ಟು ನಿಮ್ಮ ಒಂದು ಕ್ವಶನ್ಸ್ ಆಗಿತ್ತು. ಎಲ್ಲರೂ ಅದೇ ಹೇಳ್ತೀರಿ, ಡೈಲಿ ಪೂಜೆ ಮಾಡ್ತೀರಿ ಪೀರಿಯಡ್ಸ್ ಟೈಮಲ್ಲಿ ಹೇಗೆ, ಮತ್ತು ಎಷ್ಟೋ ಜನ ನಾನು ತಲೆಗೆ ಸ್ನಾನ ಮಾಡಬೇಕಾದ್ರೆ ನೀವು ಪೂಜೆ ಮಾಡ್ತೀರಾ ಮಾಡ್ತೀರಾ ಅಂತ. ಡೈ ಎಷ್ಟು ದಿನಕ್ಕೊಮ್ಮೆ ನೀವು ತಲೆಗೆ ಸ್ನಾನ ಮಾಡ್ತೀರಾ, ಯಾವಾಗಲೂ ತಲೆಗೆ ಸ್ನಾನನೇ ಮಾಡ್ತೀರಾ ಅಂತ ಕಮೆಂಟ್ ಎಲ್ಲ ಬರ್ತಿತ್ತು. ನಾನು ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಡೈಲಿ 5 ಡೇಸ್ ಕಂಪಲ್ಸರಿ ಸ್ನಾನ ಮಾಡೋಂಥದ್ದು, ತಲೆ ಸ್ನಾನ ಮಾಡೋಂಥದ್ದು. 7 ಡೇಸ್ ನಂತರ ನಾನು ಪೂಜಾ ರೂಮ್ಗೆ ಬರುವಂಥದ್ದು. ಇಷ್ಟು ನಾನು ನನ್ನ ಮನೆಯಲ್ಲಿ ಮಾಡಿಕೊಂಡು ಬಂದಿರುವಂತಹ ಪದ್ಧತಿ ಆಗ್ಬೋದು, ಪೂಜೆ ಆಗ್ಬೋದು ಫ್ರೆಂಡ್ಸ್. ನನಗೆ ತಿಳಿದಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾನು ದೇವರಿಗೆ ಅರಶಿನ ಕುಂಕುಮ ಇರೋದೇ ಸಪ್ರೇಟು ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಬಳಸೋದಿಲ್ಲ. ನೀವಿಲ್ಲಿ ನೋಡ್ಬೋದಲ್ಲ ಕೆಳಗಡೆ ಒಂದು ಡೋರ್ ಥರ ಕಾಣಿಸೋದಿಲ್ಲ, ಅಲ್ಲಿ ಇಟ್ಟಿರ್ತೀನಿ ನಾನು ಅದನ್ನು. ದೇವರಿಗೆ ಅಂತಲೇ ಅರಶಿನ ಕುಂಕುಮ ಇಡೋದಕ್ಕೆ ಅಂತಲೇ ಸಪ್ರೇಟ್ ಇರೋದು. ನೀವು ಪಕ್ಕದಲ್ಲಿ ಅಲ್ಲಿ ನೋಡ್ತಾ ಇರೋದು ಪ್ಲೇಟಲ್ಲಿ ಇಟ್ಟಿರೋದು, ಅದು ನಮಗೆ ಅಂದರೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೇಲಿ ಪೂಜೆ ಮಾಡಿಸಿದಾಗ ಅರ್ಚನೆ ಮಾಡಿದಂತಹ ಕುಂಕುಮ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲನೂ ಒಂದು ಕಪ್ಪಲ್ಲಿ ಹಾಕಿಟ್ಟಿರ್ತೀನಿ. ಹಾಗೆ ಬಂದವ್ರಿಗೆ ಹೋದವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತಲೂ ಅರ್ಶಿನ ಕುಂಕುಮ ಹಾಕಿಟ್ಟಿರ್ತೀನಿ. ಇದು ಮನೆಗೆ ಯಾರಾದರೂ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕಿರ್ಬೋದು ಅಥವಾ ನಾವು ಪೂಜೆ ಎಲ್ಲ ಮಾಡಾದ್ಮೇಲೆ ಅರ್ಶಿನ ಕುಂಕುಮ ಏನಿರುತ್ತೆ ಅದನ್ನು ಹಚ್ಕೊಳ್ಳೋದಕ್ಕಿರ್ಬೋದು. ಇಟ್ಟಿರೋವಂಥದ್ದು ಬೇಕು ಅಂದರೆ ಬಾಗಿಲಿಗೆ ಪ್ರತಿದಿನ ಏನು ಬಾಗಿಲು ತೊಗೊಳ್ತು ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಬಿಡಬೇಕು ಅಂತಲ್ವ, ಅದಕ್ಕೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿರೋದಿಲ್ಲ. ಏನಿದ್ರೂ ಜಸ್ಟ್ ಕೈಗಂಕೆ ತೊಳೆದು ಫ್ರೆಶ್ ಅಪ್ ಆಗಿರ್ತೀವಿ, ಆ ಟೈಮಲ್ಲಿ ದೇವ್ರ ಮನೆ ಒಳಗಡೆ ಹೋಗೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸ್ನಾನ ಮಾಡದೆ ಪೂಜಾ ರೂಮಿಗೆ ಹೋಗಿಲ್ಲ ಫ್ರೆಂಡ್ಸ್. ನಾನು ಸ್ನಾನ ಮಾಡಿನೇ ಫ್ರೆಶ್ ಅಪ್ ಆಗಿ ನಂತರನೇ ಪೂಜಾ ರೂಮ್ಗೆ ಹೋಗೋದು. ಬಟ್ ಬೆಳಿಗ್ಗೆ ಹೊತ್ತು ಇದ್ದಾಗ ಕೈಕಾಲು ಮುಖ ತೊಳೆದಿರ್ತೀವಲ್ಲ, ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಬಿಡಬೇಕು ಅನ್ನೋದು ನಮ್ಮ ಅತ್ತೆ ನನಗೆ ಹೇಳಿದ್ದು. ಹಂಗಾಗಿ ನಾನೇನು ಮಾಡ್ತೀನಿ, ಪ್ರತಿದಿನ ಹೊರಗಡೆ ಬಾಗಿಲು ಒರೆಸ್ಬಿಟ್ಟು ಅಂದರೆ ಹೊಸಲನ್ನು ಮಾತ್ರ ಒರೆಸಿ ಅದಕ್ಕೆ ಅಂತಲೇ ಸಪ್ರೇಟು ದೇವ್ರ ಮನೆಯಿಂದ ಹೊರಗಡೆ ಅಡುಗೆ ಮನೆಯಲ್ಲಿ ಒಂದು ಜಾಗದಲ್ಲಿ ಅರ್ಶಿನ ಕುಂಕುಮ ಇಟ್ಟಿರ್ತೀನಿ.
ಕೈಕಾಲ್ ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಬಂದು ಹೊಸ್ಲನ್ನ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟಿರ್ತೀನಿ. ಅದು ಸಪ್ರೇಟ್, ಅದನ್ನು ಸಪ್ರೇಟ್ ಇಟ್ಕೊತೀನಿ. ದೇವ್ರ ಮನೆಗೆ ದೇವ್ರಿಗೆ ಅಂತ ಇಡೋಕ್ಕೆ ಅಂತಲೇ ಸಪ್ರೇಟ್ ಇಟ್ಟಿದ್ದೀನಿ, ನಮಗೆ ಹಚ್ಕೊಳ್ಳೋಕ್ಕೆ ಅಂತಲೇ ಸಪ್ರೇಟ್ ಇಟ್ಟಿದ್ದೀನಿ. ಈ ರೀತಿಯಾಗಿ ಎಲ್ಲ ಇರುವಂಥದ್ದು ಹೀಗೆ ನನ್ನ ಮನೆಯಲ್ಲಿ ನಾನು ಮಾಡಿಕೊಂಡು ಬಂದಿರುವಂಥದ್ದು. ನನಗೆ ತಿಳಿದಷ್ಟು ಮಾಹಿತಿ ಆಗ್ಬೋದು ಅಥವಾ ನಮ್ಮನೇಲಿ ನಾನು ಏನು ಮಾಡ್ತೀನಿ ಅನ್ನೋವಂತಹ ಮಾಹಿತಿ ಆಗ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಏನಾದರೂ ನಿಮಗೆ ಗೊಂದಲ ಇದ್ದಲ್ಲಿ, ಇನ್ನೂ ಬೇಕು ಅಂದರೆ ಮಾಹಿತಿ ಅಷ್ಟಾಗಿ ನಿಮಗೆ ಸ್ಪಷ್ಟವಾಗಿ ತಿಳಿಯದೇ ಇದ್ದಲ್ಲಿ, ಕೆಲವೊಂದು ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ಕಮೆಂಟಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನನಗೆ ತಿಳಿದಿದ್ರೆ ಮಾತ್ರ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್, ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್.